ಇನ್ನೊಂದು ಸ್ವಲ್ಪ ನಿಮಿಷಗಳಲ್ಲಿ ಮುಗಿಸ್ಕೊಂಡು ಸಂಘತೀರ್ಥ ಶ್ರೀಪಾದಂಗಳವರ ಚರಿತ್ರೆಯನ್ನ ಸಂಕ್ಷೇಪವಾಗಿ ಹೇಳ್ತೇವೆ. ತೀರ್ಥ ಶ್ರೀಪಾದಂಗಳವರು ಸತ್ಯಬೋಧರಿಂದ ಆಶ್ರಮವನ್ನು ಪಡಿತಾರೆ. ಸತ್ಯಬೋಧರಿಂದ ಆಶ್ರಮವನ್ನ ಪಡೆದಂತಹ ಮಹಾನುಭಾವರು ಹತ್ತಿರದಲ್ಲಿ ಇರತಕ್ಕಂತಹ ಊರುಗಳಲ್ಲೆಲ್ಲ ಸಂಚಾರ ಮಾಡ್ತಾರೆ. ಸತ್ಯಬೋಧರ ಆರಾಧನೆಯನ್ನು ಶೂರ್ಪಾಲೆಯಲ್ಲಿ ಮಾಡ್ತಾರೆ, ಭಾರಿ ವೈಭವದಿಂದ ಮಾಡ್ತಾರೆ. ಇಡೀ ಶೂರ್ಪಾಲೆಯ ತುಂಬೆಲ್ಲ ಮತ್ತೆ ಹಂದರ ಹಾಕಿಸಿ ಸಹಸ್ರಾರು ಜನರಿಗೆ ವಿಶೇಷವಾಗಿರತಕ್ಕಂತಹ ಭೋಜನವನ್ನ ಮಾಡಿಸಿ ಬಂಗಾರ ಬೆಳ್ಳಿ ಪಾತ್ರಗಳನ್ನು ಸಾಕಷ್ಟು ಜನರಿಗೆ ದಾನವನ್ನ ಮಾಡಿ ಸತ್ಯಬೋಧರ ದೊಡ್ಡ ಮಹಾಸಮಾರಾಧನೆಯನ್ನು ಶೂರ್ಪಾಲೆಯಲ್ಲಿ ಮಾಡ್ತಾರೆ ಸತ್ಯಸಂಧರು. ಅಲ್ಲಿಂದ ಸತ್ಯ ಊರಿಗೆ ಬರ್ತಾರೆ. ಛಾಂದೋಗ್ಯ ಭಾಷ್ಯದ ಪಾಠವನ್ನ ಹೇಳಿ ಅನೇಕ ದಿವಸ ಇದ್ದು ಅಲ್ಲಿರತಕ್ಕಂತಹ ಜನರಿಗೆ ಹಾಗೂ ಭಕ್ತರಿಗೆ ನಾಯಿಯ ರೂಪದಲ್ಲಿರತಕ್ಕಂತಹ ವಾಯುದೇವರ ದರ್ಶನವನ್ನ ಮಾಡಿಸಿ ಸತ್ಯ ಊರಿನಿಂದ ಮುಂದೆ ಅಲ್ಲೇ ಸುತ್ತಮುತ್ತಲು ಸಂಚಾರ ಮಾಡ್ತಾ ಮಿರಜಿಗೆ ಬರ್ತಾರೆ. ಮಿರಜಿನಲ್ಲಿ ದಾದಾಶಾಸ್ತ್ರಿ ಅಂತ ಬಹಳ ದೊಡ್ಡ ವಿದ್ವಾಂಸರು ಆಗಿನ ಕಾಲದೊಳಗೆ, ಅವರೆಲ್ಲ ವಿದ್ವಾಂಸರುಗಳು ಇವರ ಜೊತೆಗೆ ವಾಕ್ಯಾರ್ಥ ಮಾಡಬೇಕು ಅಂತ ನೂರಾರು ಜನ ಕುಳಿತು ಇವರ ಜೊತೆಗೆ ವಾಕ್ಯಾರ್ಥ ಮಾಡ್ತಾರೆ. ಬೇರೆ ಬೇರೆ ವಿಷಯಗಳಲ್ಲಿ ಚರ್ಚೆ ಆಗ್ತದೆ. ಸಂದರ್ಭಕ್ಕೆ ಬಂದ ಹಾಗೆ ಏನೋ ಒಂದು ಉಪನ್ಯಾಸ ಮಾಡುವಾಗ ಇವರು ಶ್ರದ್ಧೆಯ ದೇಯಂ ಅಶ್ರದ್ಧೆಯ ದೇಯಂ ಅನ್ನೋದ್ರ ಬಗ್ಗೆ ಅರ್ಥ ಹೇಳ್ತಾರೆ. ಸತ್ಸಂಧರು ಅಶ್ರದ್ಧೆಯ ಅಹ ಇತಿ ಪರಬ್ರಹ್ಮ ಅ ಎಂಬ ಹೆಸರಿನ ವಿಷ್ಣುವಿನಲ್ಲಿ ವಿಶಿಷ್ಟವಾದ ಶ್ರದ್ಧೆಯನ್ನು ಇಟ್ಟು ದಾನ ಮಾಡಬೇಕು ಅಂತ ಅರ್ಥ ಹೇಳ್ತಾರೆ. ಅಶ್ರದ್ಧಯಾದೇಯಂ ಅಂದ್ರೆ ಶ್ರದ್ಧೆಯಾದೇಯಂ ಶ್ರದ್ಧೆಯಿಂದ ದಾನ ಮಾಡಬೇಕು. ಯಾರ ಮೇಲೆ ಶ್ರದ್ಧೆ ಇಟ್ಟು ದಾನ ಮಾಡಬೇಕು? ಅಶ್ರದ್ಧೆಯಾದೇಯಂ ಅನಾಮಕನಾದಂತಹ ವಾಸುದೇವನಲ್ಲಿ ವಿಷ್ಣುವಿನಲ್ಲಿ ಶ್ರದ್ಧೆ ಇಟ್ಟು ದಾನ ಮಾಡಬೇಕು. ದೇವರ ಮೇಲೆ ಶ್ರದ್ಧೆ ಇಡದೆ ದಾನ ಮಾಡಿದರೆ ಪ್ರಯೋಜನ ಇಲ್ಲ ಅಂತ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಉಪನ್ಯಾಸ ಮಾಡ್ತಾರೆ. ಆಗ ದಾದಾಶಾಸ್ತ್ರಿಗಳಂತಾರೆ, ಅಶ್ರದ್ಧೆಯಾದೇಯಂ ಅನ್ನೋ ಕಡೆಗೆ ನೀವು ಮಾಡಿದಂತೆ ನಾವು ಹೇಳಿದಂತೆ ವಿಗ್ರಹವನ್ನ ಮಾಡಿದರೆ ಅದು ಮಧ್ಯೋದಾತ್ತವಾಗಬೇಕಾಗ್ತದೆ, ಅಂತೋದಾತ್ತ ಆಗೋದಿಲ್ಲ. ಆದ್ದರಿಂದ ಈ ರೀತಿ ವಿಗ್ರಹ ಮಾಡೋದು ಸರಿಯಲ್ಲ ಅಂತ ಅವರು ಹೇಳಿದ್ರು. ಹಾಗೆ ನಮಗದು ಗೊತ್ತು, ವ್ಯಾಕರಣ ತಿಳಿದೇ ಇದ್ದವರೇನು ನಾವಲ್ಲ. ಆದರೆ ಸ್ವರದ ವ್ಯತ್ಯಾಸ, ಸ್ವರದ ನಿಯಮಗಳಿಗೆ ಪಾಣಿನಿ ಹೇಳಿದ್ದಕ್ಕೆ ಸ್ವಲ್ಪ ವ್ಯತ್ಯಾಸ ಬಂದರೂ ಪರವಾಗಿಲ್ಲ. ಮಹಾ ಅರ್ಥ ಲಾಭವಾಗ್ತಾ ಇರುವಾಗ ವಿಷ್ಣುವಿನ ಪಾರಮ್ಯವನ್ನು ಹೇಳತಕ್ಕಂತಹ ಸಂದರ್ಭ ಇದ್ದಾಗ ಸ್ವರದ ವ್ಯತ್ಯಾಸವನ್ನು ಗಮನಿಸುವುದು ಸರಿಯಲ್ಲ ಅಂತ ಈ ರೀತಿಯಾಗಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ. ಹೇಳಿ ಸಾಯಣಾಚಾರ್ಯರು ಮಾಡಿರತಕ್ಕಂತಹ ಋಗ್ವೇದ ಸಂಹಿತಾ ಭಾಷ್ಯದ ಒಂದು ಮಂತ್ರವನ್ನ ಉದಾಹರಣೆ ಮಾಡಿ ಸ್ವರದ ವ್ಯತ್ಯಾಸವನ್ನ ಗಮನಿಸದೆ ಅರ್ಥದ ಕಡೆಗೆ ಗಮನ ಕೊಟ್ಟು ನಿಮ್ಮ ಸಾಯಣಾಚಾರ್ಯರೇ ಮಾಡಿದ ವ್ಯಾಖ್ಯಾನ ಇದೆ ನೋಡು ಅಂತ ಅಸ್ತ ಸೋಮಸ್ ಪೀತಯ ಇತ್ಯಾದಿ ಮಂತ್ರಗಳನ್ನ ತೆಗೆದು ಅದನ್ನು ಅವರಿಗೆ ತೋರಿಸ್ತಾರೆ. ಆಗ ದಾದಾಶಾಸ್ತ್ರಿಗಳಿಗೆ ಮತ್ತೆ ಮುಖಭಂಗವಾದಂತೆ ಆಗ್ತದೆ. ತಮ್ಮ ಹಿರಿಯರೇ ಮಾಡಿದ ವಚನವನ್ನ ನೋಡಿ ಆಗ ಮತ್ತೊಂದು ಕಾರಣನೂ ಹೇಳ್ತಾರೆ. ಅಶ್ರದ್ಧೆಯ ಅದೇಯಂ ಅನ್ನೋದಂತೂ ಒಂದು ಅರ್ಥ ಇದ್ದೇ ಇದೆ. ಆದರೆ ಶ್ರದ್ಧೆಯ ದೇಯಂ ಅಂತ ಹೇಳಿದ ಮೇಲೆ ಅಶ್ರದ್ಧೆಯ ಅದೇಯಂ ಅನ್ನೋದು ಸಾಮಾನ್ಯವಾಗಿ ಸಿದ್ಧ ವಿಷಯ, ಅದನ್ನು ಹೇಳೋದು ಮಹತ್ವದ್ದಲ್ಲ. ಯಾರ ಮೇಲೆ ಶ್ರದ್ಧಾ ಮಾಡಬೇಕು ಅಂತ ಹೇಳೋದು ಮುಖ್ಯವಾಗಿ ಅಲ್ಲಿ ಸಂಗತವಾಗ್ತದೆ. ಆದ್ದರಿಂದ ಅನಾಮಕನಾದ ಭಗವಂತನಲ್ಲಿ ಶ್ರದ್ಧೆಯನ್ನ ಇಟ್ಟುಕೊಂಡು ದಾನ ಮಾಡಬೇಕು ಅನ್ನೋದೇ ಆ ವೇದಕ್ಕೆ ಪ್ರಧಾನವಾದ ಅರ್ಥ ಅಂತ ಸತ್ಯಸಂಧರು ಹೇಳ್ತಾರೆ. ಹೀಗೆ ದ್ವೈತಾದ್ವೈತದ ವಿಚಾರದಲ್ಲಿಯೂ ಉಪನಿಷತ್ತಿನ ಅರ್ಥದ ವಿಚಾರದಲ್ಲಿಯೂ ಆ ದಾದಾಶಾಸ್ತ್ರಿಗಳನ್ನ ಸೋಲಿಸಿ ಆಮೇಲೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಸಾಂಗಲಿಗೆ ದಿಗ್ವಿಜಯ ಮಾಡ್ತಾರೆ. ಸಾಂಗಲಿಯಲ್ಲಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಆ ರಾಮದೇವರ ಎದುರಿನಲ್ಲಿ ಸತ್ಯವ್ರತ ತೀರ್ಥರ ವೃಂದಾವನದ ಎದುರಿಗೆ ಪೂಜೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ವೃಂದಾವನದ ಎದುರಿಗೆ ಇವರು ಪೂಜೆಯನ್ನು ಮಾಡಬೇಕು ಅಂದ್ರೆ ಅತೀ ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾ ಇದ್ದಾರೆ, ಅತ್ಯಂತ ಭಕ್ತಿಯಿಂದ. ವಿಷ್ಣು ಸಹಸ್ರನಾಮಗಳಿಗೆ ಭಾಷ್ಯ ಬರೆದ ಮಹಾನುಭಾವರು ಆ ವಿಷ್ಣು ಸಹಸ್ರನಾಮದ ಒಂದೊಂದು ಶಬ್ದಗಳಿಗೆ ಅನೇಕ ಅರ್ಥಗಳನ್ನು ಮನಸ್ಸಿನಲ್ಲಿ ಅನುಸಂಧಾನಕ್ಕೆ ತಂದುಕೊಳ್ತಾ ಅರ್ಚನೆಯನ್ನು ಮಾಡ್ತಾರೆ. ಅನೇಕ ರಂಗಮಂತ್ರಗಳ ಅರ್ಥವನ್ನ ಅನುಸಂಧಾನದಲ್ಲಿ ತರತಾ ದೇವರಿಗೆ ಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ. ಆ ಭಕ್ತಿ ಪಾರವಶ್ಯ ಇವರು ಮಾಡತಕ್ಕಂತಹ ಆ ಪೂಜಾ ವಿಧಾನ ಇವುಗಳನ್ನು ನೋಡಿ ಒಳಗೆ ಸಜೀವ ವೃಂದಾವನ ಪ್ರವೇಶ ಮಾಡಿರತಕ್ಕಂತಹ ಸತ್ಯ ವ್ರತತೀರ್ಥ ಶ್ರೀಪಾದಂಗಳವರಿಗೆ ಪರಮಾನಂದವಾಗಿ ತಮ್ಮ ಯೋಗ ಸಾಮರ್ಥ್ಯದಿಂದ ತಾವು ಒಳಗಡೆಗೆ ತಮ್ಮ ಗೋಣು ಅಳಗಾಡಿಸಿದರೆ ಸಂತೋಷದಿಂದ ತಮ್ಮ ಶಿರಃಕಂಪವನ್ನ ಮಾಡಿದರೆ ಆ ಮೇಲಿರತಕ್ಕಂತಹ ವೃಂದಾವನವೇ ಅಳಗಾಡಿದ್ದು ಅಲ್ಲಿರತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಕೂಡ
ಅದನ್ನ ನೋಡ್ತಾರೆ. ಅತಿಸ್ಥೇಮಾಪಿ ವೃಂದಾವನಂ, ಅತ್ಯಂತ ಗಟ್ಟಿಯಾದಂತಹ ವೃಂದಾವನ, ಎಷ್ಟು ಎತ್ತರದ್ದು, ಏನೋ ಸುಮ್ಮನೆ ಸ್ವಲ್ಪ ಸಣ್ಣದಿತ್ತು ಏನೋ ಜರಿತು ಅಂತಂದ್ರೆ ಅಲ್ಲ, ಅಂತಹ ದೊಡ್ಡ ವೃಂದಾವನ ಅದು. ಅಲ್ಲಿ ಸಂಗ್ಲಿ ಸಂಸ್ಥಾನದ ಮಹಾರಾಜನಿಗೆ ಗೊತ್ತಾಗ್ತದೆ, ಅವನಿಗೆ ಬಹಳ ಆಶ್ಚರ್ಯ ಆಗ್ತದೆ. ವೃಂದಾವನದಲ್ಲಿದ್ದ ಯೋಗಿಗಳ ಸಾಮರ್ಥ್ಯ ಏನು, ಇವರ ಭಕ್ತಿ ಏನು, ಇವೆರಡೂ ಅದ್ಭುತ ಅಂತ ಹೇಳಿ ಅವನು ವಿಶೇಷವಾಗಿ ಇವರಿಗೆ ಕಾಣಿಕೆಯನ್ನು ಕೊಟ್ಟು ಇವರ ದಾಸಾನುದಾಸನಾಗ್ತಾನೆ, ಶಿಷ್ಯನಾಗ್ತಾನೆ ಸಂಗಲಿ ಸಂಸ್ಥಾನದ ಮಹಾರಾಜ. ಹೀಗೆ ಆ ಸಂಗಲಿಯಲ್ಲಿ ತಮ್ಮ ಗುರುಗಳಿಗೆ ಸಂತೋಷ ಪಡಿಸಿ ಎಷ್ಟೋ ದಿವಸ ಅಲ್ಲಿ ವಾಸ್ತವ್ಯವನ್ನ ಮಾಡಿ ಮುಂದೆ ಅದೇ ರೀತಿಯಾಗಿ ಕೊಲ್ಹಾಪುರದಲ್ಲಿ ಮಹಾಲಕ್ಷ್ಮಿಯ ದರ್ಶನವನ್ನ ಮಾಡ್ತಾರೆ. ಅಲ್ಲಿ ಅನೇಕ ವಾದಿಗಳನ್ನ ಸೋರಿಸಿ ದ್ವೈತ ಸಿದ್ಧಾಂತದ ಸ್ಥಾಪನೆಯನ್ನ ಮಾಡಿ ಸೊಲ್ಲಾಪುರಕ್ಕೆ ಬರ್ತಾರೆ. ಸೊಲ್ಲಾಪುರದಲ್ಲಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಮತ್ತೆ ಚಾತುರ್ಮಾಸ್ಯಕ್ಕೆ ಕೂಡ್ತಾರೆ. ಚಾತುರ್ಮಾಸ್ಯಕ್ಕೆ ಕೂತಾಗ ಒಬ್ಬ ಶಿಷ್ಯ, ನಾನು ತುಳಜಾಭವಾನಿ ಹತ್ರ ಹೋಗಬೇಕಾಗಿದೆ, ಮಂತ್ರಾಕ್ಷತೆ ಕೊಡಿ ಹಾಗೆ ಅಂತ ಕೇಳ. ಸತ್ಯಬೋಧ ಸತ್ಸಂಧರಂತಾರೆ, ತುಳಜಾಭವಾನಿ ಹತ್ರ ಹೋಗು ಮಹಾರಾಯ, ನಾವು ಹೋಗೋಣಂತೆ, ತುಳಜಾಪುರಕ್ಕೆ ಹೋದಾಗ ಹೋಗೋಣ, ಸೊಲ್ಲಾಪುರದಲ್ಲಿ ರಾಮದೇವರು ಇದ್ದಾರೆ, ರಾಮದೇವರು ಇಲ್ಲಿದ್ದಾಗ ತುಳಜಾಭವಾನಿ ಅಲ್ಲ್ಯಾಕೆ ಕೂಡ್ತಾಳೆ, ಇಲ್ಲೇ ರಾಮದೇವರ ದರ್ಶನಕ್ಕೆ ಸತ್ಯ ಇಲ್ಲೇ ಬಂದಿರ್ತಾಳೆ, ಆದ್ದರಿಂದ ಅಲ್ಲಿ ದರ್ಶನಕ್ಕೆ ಹೋಗೋ ಕಾರಣ ಇಲ್ಲ, ನಾವೇ ತುಳಜಾಪುರಕ್ಕೆ ಹೋದಾಗ ತುಳಜಾಭವಾನಿನೇ ರಾಮದೇವರನ್ನ ಸ್ವಾಗತ ಮಾಡಿ ತುಳಜಾಪುರಕ್ಕೆ ಕರ್ಕೊಂಡು ಹೋದಾಗ ಬೇಕಾದ್ರೆ ನಮ್ಮ ಜೊತೆಗೆ ಬರುವಂತಿ, ಈಗ ಹೋಗಬೇಡ ಅಂತ ಹೇಳ್ದ. ಏ ನಮ್ಮ ಕುಲದೇವರು, ನಾನು ಹೋಗೇ ತೀರಬೇಕು, ನಾನು ಹೋಗ್ತೇನೆ ಇಷ್ಟ ಅಂದ್ರು. ಆಗ ಆ ಶಿಷ್ಯ ಹೊರಟ, ಹೋಗ್ತಾನೆ, ಸ್ವಲ್ಪ ಹೊತ್ತಾಗಿದೆ, ಒಳ್ಳೆ ಬೆಳಕು ಮಂಜು ಮಂಜು ಕಾಣಿಸ್ತಾ ಇದೆ, ಏನು ಮಂಜು ಮಂಜು ಕಾಣಿಸ್ತಾ ಇದೆ ಅಂತ ಈಗ ತಿಕ್ಕೋತಾನೆ, ಕಣ್ಣು ಕಾಣಿಸೋದೇ ಬಂದಾಗ ಅಲ್ಲೇ ಕೂಡ್ತಾನೆ, ಮುಂದೆ ಹೋಗಲಿಲ್ಲ. ಆಗ ಅಲ್ಲೇ ಅವನಿಗೆ ನಿದ್ರೆ ಬರುತ್ತದೆ, ಸ್ವಪ್ನದಲ್ಲಿ ತುಳಜಾಭವಾನಿ ಬಂದು ಹೇಳ್ತಾಳೆ, ಮೂರ್ಖ ನಿನಗೇನ್ ಹೇಳಿದ್ರು, ಗುರುಗಳ ಮಾತಿನ ಮೇಲೆ ವಿಶ್ವಾಸ ಇಡ್ಲಿಲ್ಲೇನು, ರಾಮದೇವರು ಇದ್ದಂತಹ ಸಂದರ್ಭದೊಳಗೆ ಅಂತಹ ಚತುರ್ಯುಗ ಮೂರ್ತಿ ಬ್ರಹ್ಮಕರಾರ್ಚಿತ ಪ್ರತಿಮೆ, ಅಂತಹ ರಾಮದೇವರು ಇದ್ದ ಸ್ಥಳದಲ್ಲಿ ನಾನೇ ದರ್ಶನಕ್ಕೆ ಹೋಗ್ತೇನೆ, ಸತ್ಯಸಂಧರಲ್ಲಿ ಅಂತರ್ಯಾಮಿಯಾಗಿದ್ದು ನಾನೇ ಪೂಜೆ ಮಾಡ್ತೇನೆ, ಅಲ್ಲಿ ನನ್ನ ದರ್ಶನ ಮಾಡಿಕೊಳ್ಳೋದು ಬಿಟ್ಟು ಇಲ್ಲಿ ಬಂದ್ರೆ ನಿನಗೇನ್ ನನ್ನ ದರ್ಶನ ಆಗ್ತದೆ, ನಾನಿರೋದೇ ಅಲ್ಲಿ, ನೀನು ಇಲ್ಲಿ ದರ್ಶನಕ್ಕೆ ಬಂದದ್ದು ತಪ್ಪು, ಅದು ಗುರುಗಳು ಮಂತ್ರಾಕ್ಷತೆ ಕೊಡದಿದ್ದಾಗ, ಅವರು ಆಜ್ಞೆ ಮಾಡದೇ ಇದ್ದಾಗ ಅದನ್ನು ಉಲ್ಲಂಘನ ಮಾಡಿ ನೀನು ಬಂದದ್ದು ಸರ್ವಥಾ ಸರ್ವಥಾ ಸರಿಯಾದದ್ದಲ್ಲ, ಹಾಗಾದ್ರೆ ನನ್ನ ಕಣ್ಣು ಕೊಡು ಉದ್ಧಾರ ಮಾಡು ಅಂದ್ರೆ ಮತ್ತೆ ದುರ್ವಾಸರಿಗೆ ಪರಮಾತ್ಮ ಉತ್ತರ ಹೇಳಿದಂತೆ ನೀನು ಮತ್ತೆ ಅಂಬರೀಷನ ಹತ್ರ ಹೋಗು ಅಂತ ಹೇಳ್ತಾರಲ್ಲ, ಹಾಗೆ ಯಾವ ಸತ್ಯಸಂಧರ ಮಾತಿನ ಉಲ್ಲಂಘನ ಮಾಡಿದ್ದಕ್ಕೆ ನೀನು ಕಣ್ಣು ಕಳೆದುಕೊಂಡಿದ್ದೀಯೋ ಅದೇ ಸತ್ಯಸಂಧರಿಗೆ ಹೋಗಿ ಶರಣ ಹೋಗು, ನಿನ್ನ ಉದ್ಧಾರವಾಗ್ತದೆ ಅಂತ ಹೇಳ್ತಾರೆ. ಹೇಗ್ ಬರ್ಬೇಕು ಪಾಪ ಕಣ್ಣಿಲ್ಲ, ಹೀಗೋ ಹಾದಿಯಲ್ಲಿದ್ದ ಬಂಡಿಯವರನ್ನ ಒದರಿ ಕೈ ಮಾಡಿ ಕಾಲ್ ಮಾಡಿ ಅಲ್ಲಿಂದ ಆ ಸತ್ಯಸಂಧರಿದ್ದಂತಹ ಸೊಲ್ಲಾಪುರಕ್ಕೆ ಹೇಗೋ ಬಂದು ಮುಟ್ತಾನೆ, ಸತ್ಸಂಧರ ಎದುರಿಗೆ ತಂದು ಒಗಿತಾರೆ ಅವನು. ಆಗ ಅವನು ಹೀಗೆ ಹೀಗಾಯ್ತು ಅಂತ ಹೇಳ್ತಾನೆ, ನಾನು ಹೇಳಿದ ಮಾತು ಕೇಳಲಿಲ್ಲ ನೀನು ಮುಟ್ಟಾಳ, ಏನ್ ಮಾಡಬೇಕು ಅಂತ ಹೇಳಿ ನನ್ನ ಕಂಡು ಬರಬೇಕಲ್ಲ, ಹೇಗ್ ಮಾಡಬೇಕು ಅಂತ ನಿತ್ಯದಲ್ಲಿ ರಾಮದೇವರ ತೀರ್ಥವನ್ನ ಕೊಡ್ತಾ ಇರುವಾಗ ಅಂಗಳದಲ್ಲಿ ತೀರ್ಥವನ್ನ ಕೊಡ್ತಾ ಇರ್ತಾರೆ, ತೀರ್ಥ ಕೊಡ್ತಾ ಇರುವಾಗ ಕೆಳಗೆಲ್ಲ ತೀರ್ಥ ಸಿಡಿದು ಒದ್ದೆ ಆಗಿರ್ತದೆ, ನೀನು ನಿತ್ಯ ತೀರ್ಥ ತೆಗೆದುಕೋ ಅಂತ ಹೇಳ್ತಾರೆ, ತೀರ್ಥ ತೆಗೆದುಕೊಂಡ ಮೇಲೆ ಆ ಕೆಳಗೆ ಬಿದ್ದ ಮೃತ್ತಿಕಾ ಏನಿರ್ತದೆ ತೀರ್ಥದಿಂದ ಒದ್ದೆಯಾದ ಮಣ್ಣು ಅದನ್ನು ಕಣ್ಣಿಗೆ ಹಚ್ಚುವ ಅಂತ ಹೇಳ್ತಾರೆ. ಹೀಗೊಂದು ಮೂರ್ನಾಲ್ಕು ದಿವಸ ನಿತ್ಯ ತೀರ್ಥ ಪ್ರಾಶನ ಮಾಡಬೇಕು, ಕಣ್ಣಿಗೆ ಆ ತೀರ್ಥದಿಂದ ಒದ್ದೆಯಾದ ಮಣ್ಣನ್ನು ಕಣ್ಣಿಗೆ ಒತ್ತುಕೊಳ್ಬೇಕು. ಆಗ ಅವನಿಗೆ ಮತ್ತೆ ಮೊದಲಿನಂತೆ ಕಣ್ಣು ಬರ್ತದೆ, ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಗುರುಗಳ ಅನುಗ್ರಹವನ್ನು ಪಡಿತಾನೆ. ರಾಮದೇವರ ತಿರಸ್ಕಾರ ಮಾಡಿದ್ದರಿಂದ ಕಣ್ಣು ಹೋಯಿತು, ರಾಮದೇವರ ತೀರ್ಥದ ಸ್ಪರ್ಶವಾದ ಮೃತ್ತಿಕೆಯನ್ನು ಹಚ್ಚಿಕೊಳ್ಳೋದರಿಂದ ಅವನಿಗೆ ಕಣ್ಣು ಪುನಃ ಬಂತು ಅಂತನ್ನುವ ಮಾತನ್ನ ನಾವು ಕೇಳ್ತೇವೆ. ಗುರುಗಳ ಹಸ್ತ ಸ್ಪರ್ಶವಾದ ಮೃತ್ತಿಕೆಗೆ ಮಹತ್ವ ಬಹಳ ಇದೆ, ಇನ್ನ ರಾಮದೇವರ ತೀರ್ಥ ಸ್ಪರ್ಶವಾದ ಮೃತ್ತಿಕೆಯ ಮಹತ್ವವನ್ನು ಏನ್ ಹೇಳಬೇಕು. ಒಬ್ಬ ವ್ಯಕ್ತಿಗಳು ಹಿಂದೆ ಕಥೆಯಲ್ಲಿ ಕೇಳುವಾಗ ವೇದವ್ಯಾಸ ತೀರ್ಥರ ಕಾಲದೊಳಗೆ ಸುಮ್ಮನೆ ಯಾವುದೋ ಒಂದು ಗೊಂಬಿ ಮಾಡಿಕೊಂಡು ಇದೇ ಮೂಲರಾಮ ದೇವರು ಅಂತ ಮೋಸ ಮಾಡಿ ಎಲ್ಲ ಮಾಡ್ತಾ ಇದ್ರೆ ಅವರಿಗೆ ಮೈಯೆಲ್ಲ ಬಿಳುಪಾಗ್ತದೆ. ಆಗ ಸತ್ಯಬೋಧರು ಬಹಿಷ್ಕಾರ, ವೇದವ್ಯಾಸ ತೀರ್ಥರು ಬಹಿಷ್ಕಾರ ಹಾಕ್ತಾರೆ, ಎಲ್ಲ ಆಗ್ತದೆ, ಒದ್ದಾಡ್ತಾರೆ, ಕಷ್ಟೋ ದಿವಸ ಕಷ್ಟಪಡ್ತಾರೆ. ಆಗ ಮತ್ತೆ ಯಥಾ ಪ್ರಕಾರ ಅನ್ಯಥಾ ಶರಣಂ ನಾಸ್ತಿ ಅಂತ ಹೇಳಿ ಇವರಿಗೆ ಬಂದು ಶರಣ ಹೋಗ್ತಾರೆ, ನಾನು ಮಾಡಿದ್ದ ಅಪರಾಧ ಆಯ್ತು, ಕ್ಷಮಾ ಮಾಡಬೇಕು, ನಾನು ಯಾರದೋ ಮಾತು ಕೇಳಿ ಮಾಡಿದೆ ಅಂತ ಹೇಳಿ ಬಂದು ಇವರಿಗೆ ಕ್ಷಮಾ ಕೇಳಿದಾಗ ಸತ್ಯ ವೇದವ್ಯಾಸ ತೀರ್ಥರು ಆಗ ಮೃತ್ತಿಕಾ ಶೌಚ ಮಾಡ್ಕೊಳ್ತಾ ಇರ್ತಾರೆ, ಅಲ್ಪಾಚಮನಕ್ಕೆ ಹೋಗಿ ಬಂದು ಮೃತ್ತಿಕಾ ಶೌಚವನ್ನು ಮಾಡ್ತಾ ಇರ್ತಾರೆ, ಆ ಕೈಯಲ್ಲಿರುವ ಮೃತ್ತಿಕಾ ಅದನ್ನ ಮುದ್ದಿ ಹಿಡ್ಕೊಂಡಿರ್ತಾರೆ, ಇವರು ಬಂದು ಕೇಳಿದ ತಕ್ಷಣ ಅದೇ ಮೃತ್ತಿಕಾನೇ ಇವರ ಮಾರಿ ಮೇಲೆ ಒಗಿತಾನೆ, ನಾಚಿಕೋ ಹೋಗು ಅಂತ.
ಆ ಮೃತ್ತಿಕಾ ಹಚ್ಚಿಕೊಂಡಿದ್ದಕ್ಕೆ ಅವರ ಬಿಳುಪು ಪರಿಹಾರವಾಗ್ತದೆ, ಅವರ ಉದ್ಧಾರವಾಗ್ತದೆ. ಅಂದ ಮೇಲೆ ಇನ್ನು ಸಾಕ್ಷಾತ್ ರಾಮದೇವರ ತೀರ್ಥಸ್ಪೃಷ್ಟವಾದಂತಹ ಮೃತ್ತಿಕಾ ಲೇಪನದಿಂದ ಕಂಡು ಬರುತ್ತದೆ ಅಂತ ಅನ್ನೋದು ಆಶ್ಚರ್ಯವೇನಲ್ಲ. ಶ್ರದ್ಧೆ ಇದ್ದವರಿಗೆ, ಭಕ್ತಿ ಇದ್ದವರಿಗೆ ಅದು ಆ ತರಹದ ಅನುಗ್ರಹವನ್ನು ರಾಮದೇವರು ಅವಶ್ಯವಾಗಿ ಮಾಡ್ತಾನೆ ಅಂತ ಅನ್ನೋದನ್ನ ಸತ್ಯಸಂಧಿ ತೀರ್ಥರು ತೋರಿಸಿಕೊಡ್ತಾನೆ. ಮುಂದೆ ಹೀಗೆ ಸೊಲ್ಲಾಪುರದಲ್ಲಿ ಚಾತುರ್ಮಾಸ್ಯವನ್ನ ಮುಗಿಸ್ತಾರೆ. ಆಮೇಲೆ ತುಳಜಾಪುರಕ್ಕೂ ಹೋಗಿ ತುಳಜಾ ಭವಾನಿಯ ದರ್ಶನವನ್ನ ಮಾಡಿಸಿ ಆ ಭಕ್ತನನ್ನು ಅಲ್ಲಿ ಉದ್ಧಾರ ಮಾಡಿ ಅದೇ ರೀತಿ ಮಹಾರಾಷ್ಟ್ರದ ಸಂಚಾರವನ್ನೆಲ್ಲ ಮುಗಿಸ್ತಾರೆ. ಮುಂದೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಗಯಾಕ್ಕೆ ಹೋಗಬೇಕು ಅಂತ ಹೊರಡುತ್ತಾರೆ. ಗಯಾ ದಿಗ್ವಿಜಯ ಮಾಡಬೇಕು ಅಂತ ಹೊರಟು ಮದ್ರಾಸ್ ಮೇಲೆ ಹೋಗ್ತಾರೆ. ಹೋಗ್ತಾ ಇರುವಾಗ ಅಲ್ಲಿ ತಿರುವಲ್ಕೇಣಿ, ಇವತ್ತು ಟ್ರಿಪಲ್ ಕೇಣಿ ಅಂತ ಕರೀತಾರೆ, ಅಲ್ಲಿ ಒಂದು ಹನುಮಂತ ದೇವರ ಪ್ರತಿಷ್ಠಾಪನೆಯನ್ನ ಮಾಡಿ ಗುಡಿಯನ್ನ ಸ್ಥಾಪನೆ ಮಾಡಿ ಇವತ್ತಿಗೂ ಆ ಹನುಮಂತ ದೇವರ ಗುಡಿ ಅಲ್ಲಿದೆ. ಮೊನ್ನೆ ಕೆಲವೇ 2 ವರ್ಷಗಳ ಹಿಂದೆ ಜೀರ್ಣೋದ್ಧಾರವಾಗಿದೆ, ಅದರ ಪುನಃ ಅದನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ಆಯಿತು. ಆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ಹನುಮಂತ ದೇವರ ಸ್ಥಾಪನೆಯನ್ನು ಮಾಡಿ ನಿತ್ಯದಲ್ಲಿ ಪೂಜೆಯ ವ್ಯವಸ್ಥೆಯನ್ನು ಮಾಡಿ ಅಲ್ಲೆಲ್ಲ ನಿರಂತರ ರಾಮಾಯಣಾದಿ ಪ್ರವಚನಗಳ ನಡೆಯುವಂತೆ ವ್ಯವಸ್ಥೆಯನ್ನ ಮಾಡಿ ಇಟ್ಟು ಹೋಗಿದ್ದಾರೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು. ಅಲ್ಲಿರತಕ್ಕಂತಹ ಭಕ್ತರನ್ನ ಉದ್ಧಾರ ಮಾಡಿ ಗಯಾದಿಗ್ವಿಜಯಕ್ಕೆ ಹೊರಡುತ್ತಾರೆ ಸತ್ಯಸಂಧ ತೀರ್ಥರು. ಗಯಾದಿಗ್ವಿಜಯಕ್ಕೆ ಹೋಗುವಂತಹ ಸಂದರ್ಭದೊಳಗೆ ಮಧ್ಯದಲ್ಲಿ ಅನೇಕ ವಾದಿಗಳನ್ನು ಗೆಲ್ತಾ ಗೆಲ್ತಾ ಕಾಶಿಯಲ್ಲಿ ಬರ್ತಾರೆ. ಪ್ರಯಾಗದಲ್ಲಿ ಅನೇಕ ವಾದಿಗಳನ್ನು ಸೋಲುತ್ತಾರೆ. ಬಾಲಸ್ವಾಮಿ ಮೊದಲಾದ ದೊಡ್ಡ ದೊಡ್ಡ ವಿದ್ವಾಂಸರು ಅವತ್ತು ಕಾಶಿಯಲ್ಲಿರ್ತಾರೆ. ಅಂದಿನಿಂದಲೂ ಕಾಶಿಗೆ ಹೋದ ತಕ್ಷಣ ವಾಕ್ಯಾರ್ಥವನ್ನ ಮಾಡುವ ಸಂದರ್ಭ, ಅದಕ್ಕಾಗೇನೆ ಯಾತ್ರೆಗೆ ಹೋಗೋದು. ಹೀಗಾಗಿ ಆ ಬಾಲಸ್ವಾಮಿ ಅಂತ ಅವತ್ತಿನ ಮುಖಂಡ ಅವರೆಲ್ಲರನ್ನೂ ಕರೆಸಿ ಅಲ್ಲಿ ದ್ವೈತಾದ್ವೈತ ವಿಚಾರವನ್ನ ಮಾಡಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ದ್ವೈತ ಸಿದ್ಧಾಂತದ ಸ್ಥಾಪನೆಯನ್ನ ಮಾಡಿ ಆ ಕಾಶಿಯಿಂದ ಗಯಾಕ್ಕೆ ಹೋಗ್ತಾರೆ. ಗಯಾದಲ್ಲಿ ವಿಶೇಷವಾಗಿರತಕ್ಕಂತಹ ಮತ್ತೆ ವೈಭವ ವಿದ್ಯಾಧೀಶ ತೀರ್ಥರ ಕಾಲದಿಂದ ಬಂದದ್ದು ಅದೆಲ್ಲ ಯಥಾ ಪ್ರಕಾರ ನಡೀತದೆ ಅಂತ ಅನ್ಕೊಂಡು ಹೋಗಿರ್ತಾರೆ. ಆದರೆ ಬಹಳ ದಿವಸ ಮಧ್ಯದಲ್ಲಿ ಗ್ಯಾಪ್ ಇದ್ದುದರಿಂದ ಸತ್ಯಸಂಧ ತೀರ್ಥರು ಅಲ್ಲಿ ಹೋದರೂ ಕೂಡ ಇವರಿಗೆ ನೀವು ಇಷ್ಟು ಹಣ ಕೊಟ್ಟರೇನೆ ನಾವು ಬಾಗಲ ತೆಗಿತೇವೆ, ಇಲ್ಲದೆ ತೆಗೆಯೋದಿಲ್ಲ ಅಂತ ಹೇಳ್ತಾರೆ. ಅವತ್ತಿನ ಕಾಲದೊಳಗೆ 15,000 ರೂಪಾಯಿ ಆ ಸಂಪೂರ್ಣವಾದಂತಹ ವಿಷ್ಣುಪಾದದ ಏನು ತಗ್ಗಿದೆ ಅದನ್ನ ತುಂಬುವಷ್ಟು ನೀವು ನಾಣ್ಯಗಳನ್ನು ಅದರಲ್ಲಿ ಸುರು ಸುರು ಸುರುಬೇಕು ಅಂದ್ರೆ ನಿಮಗೆ ದರ್ಶನಕ್ಕೆ ಬಿಡ್ತೇವೆ ಅಂತ ಹೇಳ್ತಾರೆ. ಇವರಂತಾರೆ, ಅಷ್ಟ ನಾಣ್ಯಗಳನ್ನ ರಾಮದೇವರ ಎದುರಿಗೆ ನೀವು ಸುರಿಸಿ ಶರಣಾಗತರಾಗುವ ತನಕ ನಿಮ್ಮನ್ನು ಬಿಡೋದಿಲ್ಲ ಅಂತ ಹೇಳಿ, ಬೇಕು ಅಂದ್ರೆ ಅದ್ರ ಡಬಲ್ ದಕ್ಷಿಣೆ ನಾನು ಕೊಡ್ತೇನೆ ಆಮೇಲೆ. ಆದರೆ ಶ್ರೀಮಠಕ್ಕೆ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರಿಂದ ನಡೆದು ಬಂದಂತಹ ಮರ್ಯಾದೆಯನ್ನ ಗೌರವವನ್ನ ಸಮರ್ಪಣೆ ಮಾಡೋದಕ್ಕೆ ದುಡ್ಡು ಕೇಳ್ತೀರಿ ಅಂದ್ರೆ ನಾನು ಕೊಡೋದಿಲ್ಲ ಅಂತ ಹೇಳಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಆ ಸತ್ಯ ವಿಶೇಷವಾದ ಭಕ್ತಿಯಿಂದ ವಿಷ್ಣುಪಾದಕ್ಕೆ ಪ್ರಾರ್ಥನೆಯನ್ನ ಮಾಡಿದಾಗ ಆತ ವಿಷ್ಣುಪಾದದ ಬೀಗ ಒಡೆದು ಬಿಟ್ಟಿದೆ. ಶಾತಿಕಂ ದ್ವಾರಕೀಲಂ, ಆ ಭಂಗ ಗಟ್ಟಿಯಾದಂತಹ ಆಗಿನ ಕಾಲದ ಕಬ್ಬಿಣದ ಆ ಬೀಗದ ಕೈ ಅದು ಶೀಲೆ ಒಡೆದು ಹೋಗಿದೆ. ಆಗಿನ ಕಾಲದ್ದೆಲ್ಲ ಹೇಗಿದೆ ನೀವೆಲ್ಲ ನೋಡಿದ್ದೀರಿ, ಕಂಚಿ ಒಳಗೆ ನೋಡಿದ್ದೀರಲ್ಲ ವರದರಾಜನ ದೇವಸ್ಥಾನದ ಬೀಗ ಎಷ್ಟಿದೆ ಅಂತ. ಅದು ಬಾಗಿಲನೋ ಬೀಗನೋ ಗೊತ್ತಾಗೋದಿಲ್ಲ, ಒಂದರೊಳಗೆ ಬೀಗದೊಳಗೆ ಬಾಗಲೋ ಬಾಗಿಲಿನೊಳಗೆ ಬೀಗಲೋ ನೀಮಾಹಿಯೊಳಗೋ ಇದ್ದಾಗೆ ಅಷ್ಟು ದೊಡ್ಡ ಬೀಗ ಇದೆ ಕಂಚಿ ವರದರಾಜ. ನೀವು ಅನ್ಬಹುದು ಅಲ್ಲಿ ವರದರಾಜನ್ ನೋಡೋದು ಬಿಟ್ಟು ಬೀಗ ಯಾಕೆ ನೋಡ್ಲಿಕ್ಕೆ ಹೋಗಿದ್ದೀರಿ ಅಂತ. ಸತ್ಯಸಂಧರ ಮಹಿಮಾ ನೆನಪಾಗೋದಕ್ಕೆ ನೋಡಿದ್ದೀರ ಅಂತಹ ಬೀಗದ ಕೈ ಆಗಿನ ಕಾಲಕ್ಕೆ. ಇವತ್ತು ಯಾವ್ದ್ರೊಳಗೂ ಅರ್ಥ ಇಲ್ಲ, ಬಾಗಿಲದೊಳಗೆ ಅರ್ಥ ಇಲ್ಲ, ಬೀಗದೊಳಗೆ ಅರ್ಥ ಇಲ್ಲ, ಕೇವಲ ಬೀಗನಿಂದ ಎಲ್ಲರೂ ತಿರುಗಾಡೋದೊಂದೇ ಕಲ್ತಿದ್ದಾರೆ ಹೊರತು ಯಾವ್ದ್ರೊಳಗೂ ಸ್ಥೈರ್ಯ ಇಲ್ಲ. ಆಗಿನ ಕಾಲದ ಮನೆಯ ಗೋಡೆಗಳು ಅಂದ್ರೆ ಇಂತಹ ಲಟ್ಟ ಗೋಡೆಗಳು, ಎಂತೆಂತಹ ಕಳ್ಳರು ಬಂದರೂ ಬೆಳೆಸ್ಲಿಕ್ಕೆ ಸಾಧ್ಯ. ಇವತ್ತು ಹುಟ್ಟಿದ ಕೂಸು ಉಪ್ಪಂತ ಓದಿದ್ರೆ ಬೀಳುವಂತ ಗಾಡಿ ಕಟ್ಟಿರ್ತಾರೆ. ಹೇಳಬೇಕಾದ ತಾತ್ಪರ್ಯ, ಯಾವುದೋ ಒಂದು ತೆಗೀಲಿಕ್ಕೆ ಅತ್ಯಂತ ಮುರುಕ ಬೀಗ ಹಾಕಿದ್ರು ಅದು ಬಿಚ್ಚೋಯ್ತು ಅಂತ ತಿಳ್ಕೋಬೇಡ್ರಿ ಅಂತ ಹೇಳಿಕ್ ಹೇಳಿದೆ. ಅಂತಹ ಗಟ್ಟಿಯಾದ ಬೀಗ ಅದನ್ನ ಇವರು ವಿಷ್ಣುಪಾದದ ಪ್ರಾರ್ಥನೆಯನ್ನ ಮಾಡಿದ ಮಾತ್ರಕ್ಕೆ ತತ್ರ ಭಗವತ ಸಾಕ್ಷಾದ್ಯಜ್ಞಲಿಂಗಸ್ಥ ವಿಷ್ಣೋರ ವಿಕ್ರಮತಃ, ಯಾವ ಪಾದದ ನಖಂಗುಷ್ಠದಿಂದ ಸಮಗ್ರವಾಗಿರತಕ್ಕಂತಹ ಬ್ರಹ್ಮಾಂಡದ ಹೊರಗಿನ 100 ಕೋಟಿ ಯೋಜನದ ಪೃಥ್ವಿಯ ಕಟಾಹವೇ ಒಡೆದು ಹೊರಗಿನ ನೀರು ಹೊರದು ಬಂತೋ ಅಂತಹ ಪಾದ ಅಂತ ಸ್ಮರಣೆ ಮಾಡಿದ ತಕ್ಷಣ ಆ ಕಟಾಹವನ್ನ ಒಡೆದ ಪಾದದ ನೆನಪಿನಿಂದ ಈ ಕೀಲಿ ಒಡೆಯೋದು ಎಷ್ಟನೇ ತಪ್ಪಂತ ಒಡೆದೋಗಿ ಪರಮಾತ್ಮನ ಉಗುರಿನ ಸ್ಪರ್ಶದಿಂದ
ನೂರು ಕೋಟಿ ಯೋಜನೆ ವಿಸ್ತೀರ್ಣವಾದಂತಹ ಪೃಥ್ವಿಯ ಆವರಣನೇ ಒಡೆದು ಹೊರಗಿನ ನೀರು ಒಳಗೆ ಹರಿದು ಬಂತಂತೆ. ನೂರು ಕೋಟಿ ಯೋಜನೆ ವಿಸ್ತೀರ್ಣವಾದ ಪೃಥ್ವಿಯ ಆವರಣವನ್ನೇ ಒಡೆದ ಪಾದಕ್ಕೆ ಈ ಕೀಲಿಯನ್ನು ಒಡೆಯೋದು ಎಷ್ಟೊತ್ತು ಅಂತನ್ನುವಷ್ಟರೊಳಗೆ ಕೀಲಿ ಒಡೆದ ಬಾಗಿಲು ತೆಗೆದಿದೆ. ಸತ್ಯ ಸಂಧ ತೀರ್ಥ ಶ್ರೀಪಾದಂಗಳವರು ಒಳಗೆ ಹೋಗಿ ಭಕ್ತಿಯಿಂದ ಪೂಜೆ ಮಾಡಿದ್ದಾರೆ. ಗಯಾಪಾಲರೆಲ್ಲರೂ ಶರಣಾಗತರಾಗಿ ಸತ್ಯಸಂಧರ ಅಪೇಕ್ಷೆಯಂತೆ ಅದೇನು 15,000 ರೂಪಾಯಿಗಳನ್ನ ಕೊಡ್ರಿ ಅಂತ ಆಗ್ರಹ ಮಾಡಿದ್ರೋ, ತಾವೇ 15,000 ರೂಪಾಯಿಯನ್ನು ತಂದು ರಾಮದೇವರ ಎದುರಿಗೆ ಹಾಕಿ ಶರಣಾಗತರಾಗಿ ನಿಮ್ಮ ಶಿಷ್ಯರು ನಿಮ್ಮ ದಾಸರು ಅಂತ ಹೇಳಿ ವಿಶೇಷವಾಗಿ ಆಗ ಆ ಗಯಾಪಾಲಕರೆಲ್ಲರೂ ಕೂಡ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರಿಗೆ ಶರಣಾಗತರಾಗ್ತಾರೆ. ಮುದ್ರಾಭರಣಾದಿಗಳನ್ನ ಮಾಡಿಸಿಕೊಂಡು ಎಂದಿನಂತೆ ಶ್ರೀಮಠದ ಶಿಷ್ಯರಾಗಿ ಭಕ್ತಿಯಿಂದ ವರ್ತನೆ ಮಾಡ್ತಾರೆ ಅಂತನ್ನೋದನ್ನ ಆ ಗಯಾದಲ್ಲಿ ನಾವು ಕೇಳ್ತೇವೆ. ಹೀಗೆ ಈ ಗಯಾಕ್ಕೆ ಹೋಗೋ ಸಂದರ್ಭದೊಳಗೆ ಒಂದು ಘಟನೆ ನಡೀತಿದೆ. ಬಿಹಾರ ಪ್ರಾಂತ ಹೇಳಿ ಕೇಳಿ ಅವತ್ತಿನಿಂದ ಅದು ಅಬದ್ಧವೇ. ಈ ಗಯಾ ಪಾಲಕರು ಬಹಳ ಒಳ್ಳೆಯವರು ಯಾವಾಗಿದ್ರು, ಆ ಉಳಿದ ಜನ ಮಾತ್ರ ಬಹಳ ದುಷ್ಟ ಜನ. ಇನ್ನೂ ಗಯಾ ಬಂದಿಲ್ಲ, ಗಯಾ ಹತ್ತಿರದಲ್ಲಿದ್ದಾಗ ಮಧ್ಯದಲ್ಲಿ ಒಂದು ಯಾವುದೋ ಒಂದು ಹಳ್ಳಿ, ಅಲ್ಲಿ ಏನಿರಲಿಲ್ಲ, ಒಂದು ನದಿ ತೀರ, ಬರೇ ಗಿಡಗಳಿತ್ತು. ಅಂತಹ ಅಲ್ಲಿ ಸ್ನಾನ ಕೇಳಿದ್ರು, ವರ್ಧಾ ನದಿಯ ಮೇಲೆ ನೀವೆಲ್ಲ ಮಾಡಿದ್ರಲ್ಲ ಅವತ್ತು, ಆ ತರ ಯಾವುದೋ ಒಂದು ನದಿ ದಂಡೆಯ ಮೇಲೆ ಪೂಜೆ ಮಾಡಿಕೊಂಡು ಊಟ ಎಲ್ಲ ಮುಗಿಸಿದ್ದಾರೆ. ರಾತ್ರಿ ಇಲ್ಲೇ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಅಂತ ವಿಶ್ರಾಂತಿ ತೆಗೆದುಕೊಂಡಿದ್ದಾರೆ. ದೊಡ್ಡ ಕಳ್ಳರ ಗುಂಪು ಬಂತು. ಕಳ್ಳರ ಗುಂಪು ಬಂದು ಮತ್ತೆ ಇವರ ಎಲ್ಲಾ ಸಂಪತ್ತನ್ನ ಅಪಹಾರ ಮಾಡುವುದಕ್ಕೋಸ್ಕರವಾಗಿ ಅವರು ಬಂದರು. ಸತ್ಯಬೋಧರಿಗೆ ಎಚ್ಚರಿಕೆ ಆಗಿ ಅವತ್ತಿನ ದಿವಸ ಶ್ರೀಮಠದಲ್ಲಿ ಸಂಪ್ರದಾಯ ಬೇಕಾದಷ್ಟು ಇದು ಇರಲಿ, ಮತ್ತೆ ಅಡಿಗೆ ಆದ ಮೇಲೆ ಅನ್ನ ಹುಳಿ ಸಾರು ಕೊಡಗಟ್ಲೆ ತಪ್ಪೇಲಿಗಳನ್ನು ತುಂಬಿ ಇಡಬೇಕು. ಮಾರನೇ ದಿವಸ ಅದನ್ನು ಚೆಲ್ಲಿದ್ರೆ ಅಡ್ಡಿ ಇಲ್ಲ, ಯಾವ ಕಾಲಕ್ಕೆ ಯಾವ ಅತಿಥಿಗಳು ಬರ್ತಾರೆ ಹೇಳಿಕ್ ಬರೋದಿಲ್ಲ, ಮತ್ತೆ ಯಾರು ಬಂದ್ರು ಯಾವಾಗ್ಲೂ ಅನ್ನಕ್ಕಿಲ್ಲ ಅಂತ ಆಗಬಾರದು ಅಂತ ವ್ಯವಸ್ಥೆ. ಅಂತ ಅರಣ್ಯದೊಳಗೂ ಅನ್ನ ತಪ್ಪೇಲಿಗಳು ಹಾಗೆ ಇದ್ವು. ಸತ್ಯಬೋಧರು ನೋಡಿದ್ರಿ ಇವರು ಇವರು ಯಾಕೆ ಬಂದಾರೆ, ಕಲ್ಪನಾ ಬಂತು ಅವ್ರ ವೇಷ ಭೂಷ ಆಯುಧಗಳನ್ನೆಲ್ಲ ನೋಡಿ ಹೋಗಿ ಅವ್ರನ್ನ ತಾವೇ ಸ್ವತಃ ಹೋಗಿ ಸ್ವಾಗತ ಮಾಡಿದ್ರು. ಓಹೋ ಹೋ 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 ಬರಬೇಕು ಬರಬೇಕು ಬರಬೇಕು, ನಾವೆಲ್ಲ ಬಂದಿದ್ದೀರಿ ಬಹಳ ಸಂತೋಷ ಅಂತ ಬಿಹಾರಿ ಭಾಷೆಯೊಳಗೇನೆ ಅವರ ಜೊತೆಗೆ ಮಾತಾಡಿ ನೀವು ಬರಬೇಕು ಕೂಡಬೇಕು ಎಲ್ಲ, ನಾವು ಹೊಡಿಲಿಕ್ಕೆ ಆಯುಧ ತಗೊಂಡು ಬಂದ್ರೆ ಇವರ ಉಪಚಾರ ಶುರು ಮಾಡಿದ್ರಲ್ಲ ಅಂತ ಒಂದು ನಿಮಿಷ ಅವರಿಗೂ ಏನೋ ಅಪ್ರತಿಭರಾದರು, ಹುಚ್ಚಿಡದಾಗಾಯ್ತು. ಅಷ್ಟನ್ನದೆ ಶಿಷ್ಯರನ್ನ ಎಬ್ಬಿಸಿ ಏ ಅತಿಥಿಗಳು ಬಂದಿದ್ದಾರೆ ಅಂತ ಹೇಳಿ ಅಷ್ಟು ಒಳ್ಳೆ ಎಲೆ ಹಾಕಿಸಿ ಊಟಕ್ಕೆ ಹಾಕ್ಸಿಬಿಟ್ರೆ ಎಲ್ರಿಗೂ ಅನ್ನ ಹುಳಿ ಊಟಕ್ಕೆ ಹಾಕಿದರು. ರಾಮದೇವರ ನೈವೇದ್ಯದ ಪ್ರಭಾವ ನೋಡಿ, ಯಾವಾಗ ಮಠದ ಅನ್ನ ಹುಳಿ ಹೊಟ್ಟೆಯಲ್ಲಿ ಬಿತ್ತೋ ಆ ಕಳ್ಳರ ಮುಖಂಡ ಅವನಿಗೆ ಏನು ಬುದ್ಧಿಯೊಳಗೆ ಪರಿಣಾಮ ಆಯ್ತೋ ಗೊತ್ತಿಲ್ಲ, 500 ಬಂಗಾರದ ನಾಣ್ಯಗಳನ್ನ ತಾನೇ ಇವರಿಗೆ ಕೊಟ್ಟು ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಅಂದ್ರೆ ಭಗವಂತನ ಅನುಗ್ರಹ ರಾಮದೇವರ ನೈವೇದ್ಯದಲ್ಲಿರುವಂತಹ ಶಕ್ತಿ ಅದು ಒಳ್ಳೆಯ ಪರಿಣಾಮವನ್ನ ಮಾಡುತ್ತದೆ ಅಂತನ್ನೋದಕ್ಕೆ ಅದಕ್ಕೆ ಆಹಾರ ಶುದ್ಧವು ಸತ್ವಶುದ್ಧಿ ಸತ್ವಶುದ್ಧವು ಧ್ರುವಾಸ್ಮೃತಿ ಅಂತ ಹೇಳಿದ ಹಾಗೆ ನೈವೇದ್ಯದ ಅನ್ನವನ್ನ ಯಾಕೆ ಊಟ ಮಾಡಬೇಕು? ಇವತ್ತು ನೈವೇದ್ಯದ ಅನ್ನವನ್ನು ಊಟ ಮಾಡಿದರೆ ಕೆಟ್ಟ ವಿಚಾರಗಳು ಬರೋದು ಸಾಕಷ್ಟು ಕಡಿಮೆ ಆಗ್ತದೆ, ಒಳ್ಳೆಯ ದಾರಿಯಲ್ಲಿ ಮನುಷ್ಯ ನಡೀತಾನೆ. ಯಾವುದೋ ಸಾಪ ಮಾಡಿದಂತಹ ಅನ್ನವನ್ನ ಹೋಟೆಲ್ನೊಳಗೆ ಊಟ ಮಾಡಿದರೆ ಎಷ್ಟು ಕೆಟ್ಟ ವಿಚಾರಗಳು, ಎಷ್ಟು ಭ್ರಷ್ಟವನೋ, ಏನ್ ಅತ್ಯಾಚಾರವೋ, ಅದರ ಸಂಬಂಧ ಆಹಾರದಲ್ಲಿ ಅವಶ್ಯವಾಗಿ ಬಂದೇ ಬರ್ತದೆ ಅನ್ನೋದಕ್ಕಾಗಿ ದುರ್ಯೋಧನನ ಆಹಾರದಿಂದ ಭೀಷ್ಮಾಚಾರ್ಯರ ರಕ್ತವೇ ಕೆಟ್ಟಿತ್ತು ಅಂತ ಹೇಳ್ತಾರೆ ಅಂಥದ್ದು. ಮತ್ತೆ ಅನ್ನದಿಂದ ಭೀಷ್ಮಾಚಾರ್ಯರಂತಹ ದೊಡ್ಡ ಮಹಾನುಭಾವರು 525 ವರ್ಷ ಅಧ್ಯಯನ ಮಾಡಿದವರ ಬುದ್ಧಿನೇ ದುರ್ಯೋಧನನ ಆಹಾರದಿಂದ ಕೆಡಬೇಕಾಗಿದ್ರೆ ಒಂದು 5 ನಿಮಿಷನೂ ಅಧ್ಯಯನ ಮಾಡದೇ ಇದ್ದಂತಹ ಇವತ್ತಿನ ಸಾಮಾನ್ಯ ಜನರ ಮನಸ್ಸು ದುಷ್ಟ ಅನ್ನದಿಂದ ಹಾಳಾಗ್ತದೆ ಅಂತ ಅನ್ನೋದರಲ್ಲಿ ಏನೇನೇನೇನೂ ಸಂದೇಹವಿಲ್ಲ. ಅದು ಎಂಥದ್ದೇ ಅನ್ನ ಇರಲಿ, ಅದು ಹೊತ್ತಿದ್ದು ಮಾಡಿದ್ರೂ ಅಡ್ಡಿ ಇಲ್ಲ, ಹಂಜಕ್ಕೆ ಮಾಡಿದ್ರೂ ಅಡ್ಡಿ ಇಲ್ಲ, ನಿಮ್ಮ ತಾಯಿ ನಿಮ್ಮ ಹೆಂಡತಿ ಮಾಡಿದ ಅನ್ನ ಊಟ ಮಾಡಬೇಕೇ ಹೊರತು ಎಲ್ಲಿಯೋ ಹೊರಗೆ ಮಾಡಿರತಕ್ಕಂತಹ ಹೊಲಸು ಅನ್ನವನ್ನ ಸ್ವೀಕಾರ ಮಾಡಿ ಅನರ್ಥಕ್ಕೆ ಗುರಿಯಾಗತಕ್ಕದ್ದಲ್ಲ ಅನ್ನುವುದನ್ನ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ತಮ್ಮ ಈ ಕಥಾದಿಂದ ಸೂಚನೆ ಮಾಡ್ತಾ ಇದ್ದಾರೆ. ಹೀಗೆ ಆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಆ ಬಿಹಾರ ಪ್ರಾಂತದೊಳಗೆ ದಿಗ್ವಿಜಯವನ್ನು ಮಾಡಿ ಮುಂದೆ ತಿರುಗಿ ಬರ್ತಾ ಇರುವಾಗ
ಈ ಪ್ರಾಂತದಿಂದ ಬರ್ತಾರೆ, ರಾಂಚಿ ಮೊದಲಾದಂತಹ ಊರುಗಳಿಂದ ವಾಪಸ್ ಬರ್ತಾ ಇರುವಾಗ ಆಂಧ್ರ ಪ್ರಾಂತದ ಮೇಲೆ ಬರ್ತಾರೆ. ಅಲ್ಲಿ ಬರ್ತಾ ಇರುವಾಗ ಇವತ್ತಿಗೂ ನಾವು ನೋಡ್ತೇವೆ, ಸಂಪೂರ್ಣವಾದಂತಹ ಕೋಸ್ಟಲ್ ಆಂಧ್ರದೊಳಗೆ ವಿಶಿಷ್ಟವಾದ ವೈಷ್ಣವ ಸಿದ್ಧಾಂತದ ಪ್ರಚಾರ ಮಾಡಿ ವೈಷ್ಣವ ದೀಕ್ಷೆಯನ್ನು ಹುಟ್ಟಿಸಿ ಸಹಸ್ರಾರು ವೈಷ್ಣವ ಭಕ್ತರನ್ನ ನಿರ್ಮಾಣ ಮಾಡಿರತಕ್ಕಂತಹ ದೊಡ್ಡ ಕೀರ್ತಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರಿಗೆ. ನರಹರಿ ತೀರ್ಥರು ಮಾಡಿದರು ಶ್ರೀಕೂರ್ಮದಲ್ಲಿ, ಶ್ರೀಕಾಕುಳದಲ್ಲಿ, ಮತ್ತೆ ಭುವನೇಶ್ವರದಲ್ಲಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಜಗನ್ನಾಥಪುರಿಯಲ್ಲಿ ಮಾಡಿದಂತಹ ವಿಶೇಷವಾದಂತಹ ಪ್ರಚಾರ ಇತ್ತು. ಮುಂದೆ ವಿಜಯನಗರ, ಅಲ್ಲಿ ಒಂದು ಪ್ರಾಣದೇವರು ವೇಣುಗೋಪಾಲ ದೇವರು ಸ್ಥಾಪನೆ ಮಾಡುತ್ತಾರೆ ಸತ್ಯಸಂಧ ತೀರ್ಥರು. ಅದಾದ ಮೇಲೆ ಮುಂದೆ ಸಿಂಹಾಚಲದಲ್ಲಿ ನರಹರಿ ತೀರ್ಥರೇ ಪ್ರತಿಷ್ಠಾಪನೆ ಮಾಡಿದ್ದಿತ್ತು. ಅದರ ಮುಂದೆ ರಾಜಮಹೇಂದ್ರಿ ಒಳಗೆ ಮಾಡ್ತಾರೆ, ವಿಜಯನಗರದಲ್ಲಿ ಮಾಡ್ತಾರೆ, ಆಮೇಲೆ ಮತ್ಯಾವುದು ಮಚಲೀಪಟ್ಟಣದಲ್ಲಿ ಮಾಡ್ತಾರೆ. ಹೀಗೆ ಆ ಕೋಸ್ಟಲ್ ಆಂಧ್ರದೊಳಗಿರುವ ಎಲ್ಲ ಊರುಗಳು, ಇನ್ನೂ ಸಣ್ಣ ಸಣ್ಣ ಹಳ್ಳಿಗಳಿವೆ. ವಿಜಯವಾಡ ಬಹಳ ದೊಡ್ಡ ಊರು, ಕೃಷ್ಣಾ ನದಿಯ ಎದುರಿಗೆ ದೊಡ್ಡ ಮಠವನ್ನ ಕಟ್ಟಿಸಿ ಅಲ್ಲಿ ಮತ್ತೆ ಹನುಮಂತ, ಇವತ್ತಿಗೂ ಆ ಎಲ್ಲ ಹನುಮಂತ ದೇವರ ಗುಡಿಗಳು, ಉತ್ತರಾದಿ ಮಠಗಳು ಅಲ್ಲಿ ಇವೆ. ನಿತ್ಯದಲ್ಲಿ ಪೂಜೆ ನಡೀತಾ ಇದೆ. ಎಷ್ಟೆಷ್ಟೋ ಸಣ್ಣ ಸಣ್ಣ ಹಳ್ಳಿಗಳು ಸಾವಿರಾರು ಎಕರೆ ಭೂಮಿಗಳಲ್ಲಿ ಸತ್ಯಸಂಧ ತೀರ್ಥರ ಕಾಲದಲ್ಲಿ ಆ ಪ್ರಾಂತದೊಳಗಿರುವ ರಾಜ ಮಹಾರಾಜರು ಭಕ್ತರು ಕೊಟ್ಟಿದ್ದು 50-100 ಎಕರೆಗಳು ಇಲ್ಲೇ ಇಲ್ಲ. ಒಂದೂರು ಅಂದ್ರೆ ಅಲ್ಲಿ 2-3 ಊರುಗಳು ಮಠದ್ದು, 1,000-2,000-3,000 ಎಕರೆಗಳು ಮಠದ್ದು, ಅಲ್ಲೊಂದು ಹನುಮಂತ ದೇವರು ಗುಡಿ. ಹೀಗೆ ಇವತ್ತಿಗೂ ಇದೆ, ಆದ್ರೆ ಸರ್ಕಾರ ಅದನ್ನ ತಿರುಗಿ ಕಸಿಕೊಂಡಿದೆ, ಆ ವಿಷಯ ಬೇರೆ. ಆದ್ರೆ ಮಠದ ಹೆಸರಿನಲ್ಲಿ ಆ ಹೊಲಗಳು ಇವತ್ತಿಗೂ ಇದೆ, ಭೋಗ ಮಾಡುವವರು ಬೇರೆ. ಸತ್ಯಸಂಧರ ಹೆಸರಿನೊಳಗೆ, ಮಠದ ಹೆಸರಿನೊಳಗೆ ಆ 1,000 ಎಕರೆ ಭೂಮಿಗಳು ಇವತ್ತಿಗೂ ಇದೆ. ಆ ಸತ್ಯಸಂಧರು ಆ ಕಡೆಲ್ಲ ಸಂಚಾರ ಮಾಡಿ ತಮ್ಮ ವಿಶಿಷ್ಟವಾದ ದಿಗ್ವಿಜಯವನ್ನ ಕಳಿಸಿದಂತಹ ಒಂದು ಕೌಶಲವನ್ನ ನಾವು ಕೇಳ್ತೇವೆ. ಇವತ್ತಿಗೂ ಅವರ ಹೆಸರುಗಳಲ್ಲೇನೆ ಆ ಮಾತು ಇದೆ ಅಂತ ನಾವು ಕೇಳ್ತೇವೆ. ಮೊನ್ನೆ ಯಾರೋ ನಿನ್ನೆ ಒಬ್ರು ಹೇಳ್ತಾ ಇದ್ರು, ಶ್ರೇಷ್ಠ ಅಂದ್ರೆ ಆ ಹಿರಿಯರು ಗಳಿಸಿದ್ದು ಸತ್ಯಪ್ರೇಯರ ಹೆಸರೊಳಗೆ ಯಲಬುರ್ಗಿಯೊಳಗೆ ಒಂದು ದೊಡ್ಡ ಹೊಲ ಇವತ್ತಿಗೂ ಇದೆ, ಕೇಸ್ ನಡೀತಾ ಇದೆ. ಅವನಿಗೇನು ಗೊತ್ತಿ ಯಾರು ಸತ್ಯಪ್ರೇಯರೇನು? ಅಲ್ಲಿ ಕೋರ್ಟ್ ಒಳಗೆ ಒಬ್ಬ ಒಂದಾದ್ಮೇಲೆ ಒಂದು ಕೇಸ್ ಓದುವಾಗ ಸತ್ಯಪ್ರೇಯರು ಸತ್ಯಪ್ರೇಯರು ಒಂದು ದಿವಸ ಓದಿರ್ಬೇಕು, ಯಾರು ಸತ್ಯಪ್ರೇಯರು? ಆಮೇಲೆ ಗೊತ್ತಾಗಿ ನಮ್ಮ ಮಠದಿಂದ ಶ್ರೀಕರಾಚಾರ್ಯ ಹೋಗಿದ್ರು ಅವೆಲ್ಲ ವ್ಯವಸ್ಥೆ ಅಂದ್ರೆ ತಾತ್ಪರ್ಯ ಆ ಎಲ್ಲ ಹಿರಿಯರ ಹೆಸರೊಳಗೆ ಅವತ್ತಿನಿಂದ 1,000-1,000 ಎಕರೆಗಳು ಭೂಮಿಯನ್ನ ಸಂಪಾದನೆ ಮಾಡಿದ್ರು. ಭೂಮಿ ಸಂಪಾದನೆ ಮಾಡಿದ್ರು ಅಂತನೋದು ದೊಡ್ಡದಲ್ಲ, ಅಷ್ಟು ಭಕ್ತರಿಗೆ ಉದ್ಧಾರ ಮಾಡಿದ್ರು. ಅವರು ತಮ್ಮನ್ನ ಉದ್ಧಾರ ಮಾಡಿದ ಒಂದು ಕೃತಜ್ಞತೆಯ ಸಮರ್ಪಣೆಗೆ ಆ ಭೂಮಿಯನ್ನ ಸಮರ್ಪಣೆ ಮಾಡಿದರು ಅಂತನ್ನೋದನ್ನ ನಾವು ನೋಡ್ತೇವೆ. ಇದು ಹೇಳೋ ಸಂದರ್ಭ ಬಂದದ್ದು ಕೇಳ್ತೇನೆ. ತಮಿಳುನಾಡಿನಲ್ಲಿದೆ, ಆಂಧ್ರದಲ್ಲಿದೆ, ಕರ್ನಾಟಕದಲ್ಲಿದೆ, ಹೊಳೆ ನರಸೀಪುರದಲ್ಲೇನೆ 2,500 ಎಕರೆ ಭೂಮಿಯನ್ನ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಸಂಪಾದನೆ ಮಾಡಿ ಇಟ್ಟಿದ್ದಾರೆ. ಹೀಗೆ ಒಂದಲ್ಲ ಎರಡಲ್ಲ, ಆಂಧ್ರ, ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಈ ಎಲ್ಲ ಪ್ರಾಂತಗಳಲ್ಲಿ ಅವತ್ತಿನ ರಾಜ ಮಹಾರಾಜರುಗಳು ಕೊಟ್ಟಿರತಕ್ಕಂತಹ 100 ಊರುಗಳು, 1,000 ಎಕರೆ ಭೂಮಿಗಳು, ಇವುಗಳೆಲ್ಲವನ್ನ ನೋಡಿದರೆ ಅವತ್ತಿನ ಕಾಲದಲ್ಲಿ ಮಠದ ವ್ಯಾಪ್ತಿ ಹೇಗಿತ್ತು, ಆ ಮಠದ ಶಿಷ್ಯರು ಯಾವ ರೀತಿಯಾಗಿ ಇವರಿಂದ ಉಪಕೃತರಾಗಿದ್ರು ಅಂತ ಅನ್ನೋದು ನಮಗೆ ಗೊತ್ತಾಗ್ತದೆ. ಅದು ಬಹಳ ಮಹತ್ವದ್ದು. ಇವತ್ತು ಮಾಡಿದ್ದು ಬಹಳ ದೊಡ್ಡದಲ್ಲ. ಯಾವ ಕಾಲದೊಳಗೆ ನಿಜವಾದ ಪಂಡಿತರೋ ಅವರಿಗೆ ಅಲಂಕಾರದ ಒಂದು 5 ರೂಪಾಯಿ ದಕ್ಷಿಣ ಕೊಡೋ ಸಲುವಾಗಿ ಅಷ್ಟು ಜಗಳಾಡ್ಬೇಕಾಗ್ತದೆ. ಅಷ್ಟು ಪಾಂಡಿತ್ಯ, ತಪಸ್ಸು, ಜ್ಞಾನ ಅಂದ್ರೆ ವರೆಗೆಲ್ಲ ಹೆಚ್ಚು ನೋಡೋದೇ ಹೊರತು ಒಂದು ಚಲೋ ಉಪನ್ಯಾಸ ಮಾಡಿ 4 ಜನ ಚಪ್ಪಾಳೆ ಹೊಡೆದ್ರು ಅಂದ್ರೆ ಸಂಭಾವನೆ ಕೊಡೋ ಯುಗ ಅಲ್ಲ. ಅಂತಹ ಯುಗದೊಳಗೆ ಇಷ್ಟೆಲ್ಲಾ ದೇಶಗಳಲ್ಲಿ 1,000-1,000 ಅರ್ಜರಗಳನ್ನ, ಭಕ್ತರನ್ನ ಮತ್ತೆ ಅನುಗ್ರಹ ಮಾಡಿ ಅವರಿಂದ ಮರ್ಯಾದೆಯನ್ನು ಸ್ವೀಕಾರ ಮಾಡಿ ಭೂಮಿಯನ್ನ ಗಳಿಸಿದ್ದು ಇವತ್ತು ಆ ಭೂಮಿಗಳು ಉಳಿಯದೇ ಇರಬಹುದು. ಆ ಭೂಮಿಗಳನ್ನ ರೆಕಾರ್ಡ್ ಅನ್ನ ನಾವು ನೋಡಿದಾಗ ಇಷ್ಟು ದೊಡ್ಡದಾದಂತಹ ಸಾಮ್ರಾಜ್ಯವನ್ನ ಈ ಎಲ್ಲ ಸತ್ಯಬೋಧರು, ಸತ್ಯಸಂಧರು, ಸತ್ಯಜ್ಞಾನರು, ನಮ್ಮ ಗುರುಗಳವರೆಗೆ ಎಲ್ಲ ಮಹಾನುಭಾವರು ಅದನ್ನ ಆಳಿದ್ದನ್ನು ನೋಡಿದರೆ ಆ ಮಠದ ಮಹತ್ವ ಗೊತ್ತಾಗ. ಇವತ್ತು 1 ಕೋಟಿ ಎಕರೆ ಕೊಟ್ಟರು ಅದಕ್ಕೆ ಮಹತ್ವ ಇಲ್ಲ. ಇವತ್ತೇನು ಇವತ್ತಿನ ರಾಜರು ಹೇಗಿದ್ದಾರೆ ನಿಮಗೆ ಗೊತ್ತಿದೆ. ಅವ್ರು ಕೊಟ್ಟರು ಅಷ್ಟೇ, ಬಿಟ್ಟರು ಅಷ್ಟೇ, ಮರ್ಯಾದೆ ಮಾಡಿದ್ರು ಅಷ್ಟೇ, ಮೆರವಣಿಗೆ ಮಾಡಿದ್ರು ಅಷ್ಟೇ, ಉರವಣಿಗೆ ಮಾಡಿದ್ರು ಅಷ್ಟೇ, ಏನು ಅರ್ಥ ಇಲ್ಲ. ಇವತ್ತು ಯಾವುದಕ್ಕೂ ವ್ಯಾಲ್ಯೂ ಇಲ್ಲ, ಯಾವುದಕ್ಕೂ ಬೆಲೆ ಇಲ್ಲ. ಈ ಕಾಲದೊಳಗೆ ಮೆರೆದರೆ ಅದಕ್ಕೆ ಮಹತ್ವ ಅಲ್ಲ. ಆ ಕಾಲದಿಂದಲೂ ಮೆರೆದು ಬಂದಿರತಕ್ಕಂತಹ ಮಹಾನುಭಾವರು, ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು, ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಮಹಿಮೆಯನ್ನು ನಾವು ಕೇಳಿದರೆ ಅದಕ್ಕೆ ಮಹತ್ವ ಇದೆ. ಆ ಯುಗ ಅದು, ಅಂಥ ಯುಗ. ತೂಗಿ ನೋಡುವ